ಕರ್ನಾಟಕ ವಿಧಾನಸಭಾ ಚುನಾವಣೆಯ ಮುಂಜಾಗ್ರತಾ ಕ್ರಮವಾಗಿ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಮಂಗಳೂರು ವಿಭಾಗ ಮಂಗಳೂರು ಹಾಗೂ ಮಾನ್ಯ ಜಗದೀಶ್ ಎನ್ಕೆ ಅಬಕಾರಿ ಉಪಾಯುಕ್ತರು ಉತ್ತರ ಕನ್ನಡ ಜಿಲ್ಲೆ ಕಾರವಾರರವರ ನಿರ್ದೇಶನದ ಮೇರೆಗೆ ಹಾಗೂ ಶ್ರೀ ಶಂಕರಗೌಡ ಪಾಟೀಲ್ ಮಾನ್ಯ ಅಬಕಾರಿ ಉಪಾಧೀಕ್ಷಕರು ಯಲ್ಲಾಪುರ ಉಪವಿಭಾಗ ಯಲ್ಲಾಪುರರವರ ಮಾರ್ಗದರ್ಶನದ ಮೇರೆಗೆ ಚುನಾವಣೆ ನಿಮಿತ್ತ ತನಿಖಾ ಠಾಣೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಅಧಿಕಾರಿ ಹಾಗೂ ಅವರ ಸಿಬ್ಬಂದಿಗಳೊಂದಿಗೆ ಜಂಟಿಯಾಗಿ ದಿನಾಂಕ 26/3/2023 ರಾತ್ರಿ 9:45 ಸುಮಾರಿಗೆ ಜೋಯಿಡಾ ತಾಲೂಕಿನ ಅನುಕೂಡು ಗ್ರಾಮದ ಅಬಕಾರಿ ತನಿಖಾ ಠಾಣೆಯ ಮುಂಭಾಗದಲ್ಲಿ ಖಚಿತ ಮಾಹಿತಿಯ ಮೇರೆಗೆ ವಾಹನ ತಪಾಸಣೆ ಮಾಡುತ್ತಿದ್ದಾಗ ಸೀಬರ್ಡ್ ಸ್ಲೀಪರ್ ಕೋಚ್ ಬಸ್ ನೋಂದಣಿ ಸಂಖ್ಯೆ K01AJ2561ರಲ್ಲಿ 319 ಲೀಟರ್ ಗೋವಾ ಮಧ್ಯ ಸಾಗಾಟ ಮಾಡುತ್ತಿದ್ದ ಪರಶುರಾಮ್ ಸಿದ್ದಪ್ಪ ಕುರಿ ವಯಸ್ಸು 44 ವರ್ಷ, ಕುಮಾರ್ ತಂದೆ ಚಂದ್ರಯ್ಯ ವಯಸ್ಸು 38 ವರ್ಷ, ಮನು ಬಿಕೆ ವಯಸ್ಸು 25 ಎಂಬುವರನ್ನ ದಸ್ತಗಿರಿ ಮಾಡಲಾಗಿದ್ದು ವಾಹನ ಮಾಲೀಕರನ್ನ ಪತ್ತೆ ಹಚ್ಚಬೇಕಿದೆ. ಅಬಕಾರಿ ದಾಳಿಯಲ್ಲಿ ಅಬಕಾರಿ ಉಪನಿರೀಕ್ಷಕರಾದ ಶ್ರೀಕಾಂತ್ ಅಸೂದೆ, ಅಬಕಾರಿ ಪೇದೆಗಳಾದ ಬಾಲಕೃಷ್ಣ ಕೆ, ಆರ್ಎನ್ ನಾಯಕ್, ಯುಎಸ್ ತುಳಜಿ ಹಾಗೂ ಪೊಲೀಸ್ ಉಪನಿರೀಕ್ಷಕರಾದ ಕೃಷ್ಣಕಾಂತ ಪಾಟೀಲ್, ಸಹಾಯಕ ಪೊಲೀಸ್ ಉಪನಿರ್ದೇಶಕರಾದ ಚಂದ್ರಕಾಂತ್ ಗುಣಗಿ, ಪೇದೆಗಳಾದ ರಾಜು ರಾಥೋಡ್, ರಾಜು ಚಲವಾದಿ ಪಾಲ್ಗೊಂಡಿದ್ದಾರೆ. ಅಬಕಾರಿ ಸ್ವತ್ತು ಹಾಗೂ ವಾಹನದ ಅಂದಾಜು ಮೌಲ್ಯ 34,32,610 ರೂಪಾಯಿ ಅಂತ ಅಂದಾಜಿಸಲಾಗಿದೆ. ತನಿಖೆಯನ್ನ ಮುಂದುವರಿಸಲಾಗಿದೆ. ಹುಡುಗಿರು ಬರ್ಲಿಲ್ಲ ಏ ಹಲೋ ಹಲೋ ನೀವು ಯಾರು ಸರಿ ಸರಿ ಲೇವಲ್ ಏನು ಸರ್ ಅದು ಇದೆ ಸರ್ ಹುಡುಗ ಒಂದರಲ್ಲಿ ಮುಂತಾವಂಗೆ ಹಲೋ ಯಾ ಅವ್ರಿಗೆ ಇಟ್ಕೊಳ್ರಿ ಯಾ ಮ್ಯಾನೇಜರ್ ಮುಂದ್ ಬರ್ರಿ.